ನಮ್ಮ ಸೂರ್ಯ ಸಂತೆ ಚಾನೆಲ್ ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತ ಇದೆ ಇಲ್ಲಿ, ಯಾವ್ದು ಸಖತ್ ರಶ್ ಇರುತ್ತೆ. ಸೊ ನಾನು ಪ್ರತಿ ಸಲ ಹೋಗ್ಬೇಕಾದ್ರೆ ಅನ್ಕೋತಿದ್ದಿಲ್ಲ ಒಂದು ವಿಡಿಯೋ ಮಾಡೋಣ ಅಂತ. ಈ ಹೋಟೆಲ್ ಎಲ್ಲಿದೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹೋಟೆಲ್ ವಿಶೇಷ ಏನು ಅಂತ ತಿಳ್ಕೊಂಬರೋಣ. ಇಡ್ಲಿಟಾ ಸರ್? ಸರ್ ಏನು ನಿಮ್ಮ ಹೆಸರು? ಇಲ್ಲ ಇಲ್ಲ, ನಮ್ಮದು
ಇದೆ ಸೂರಿ ಸಂತೆ ಅಂತ. ಅದಕ್ಕೆ ಹೆಂಗಿದೆ ಸರ್ ಟಿಫನ್ ಎಲ್ಲ? ತುಂಬ ಚೆನ್ನಾಗಿದೆ. ಓಕೆ, ಸೊ ನೀವು ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿಗೆ? ಒಂದಿನ ಬಿಟ್ಟು ಒಂದಿನ. ಅಂದ್ರೆ ಈಗ ಲೈನ್ ಡ್ಯೂಟಿಗೆ ಬಂದಾಗ ಇಲ್ಲ. ಓಕೆ, ಏನು ವಿಷಯ ಸರ್ ನಿಮ್ಗೆ ಇಲ್ಲಿ? ಇಡ್ಲಿ ಚೆನ್ನಾಗಿದೆ, ಪಲಾವ್ ಸೂಪರ್ ಆಗಿದೆ. ಓಕೆ, ಆದಷ್ಟು ಆಯಿಲ್ ಕಮ್ಮಿ ಹಾಕ್ಬೋದು ಅಂದ್ರೆ ಕ್ವಾಲಿಟಿ ಮಟ್ಟ. ಓಕೆ, ಸೊ ರೇಟ್ ಎಲ್ಲ ಹೇಗಿದೆ ಸರ್? ರೇಟ್ ಮಾಮೂಲಿ, ಇಲ್ಲೆಲ್ಲ ಹೆಂಗಿದೆ ಅಲ್ಲಿ. ಓಕೆ, ಸೊ ದೊಡ್ಡ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ಕಡಿಮೆ ಪ್ರೈಸ್, ರೀಸನಬಲ್ ಪ್ರೈಸ್. ತುಂಬ ಚೆನ್ನಾಗಿದೆ, ನೀರು ಸ್ವಚ್ಛತೆ, ಹಾಂ ಹಾಂ, ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ, ತುಂಬ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು ಸರ್. ಹೆಂಗಿದೆ ಟಿಫನ್? ಚೆನ್ನಾಗಿದೆಯಾ? ಸೊ ದಿನ ಇಲ್ಲಿಗೆ ಬರೋದ ನೀವು? ಓಕೆ, ಏನೇನು ತೊಗೋತೀರ ಇಲ್ಲಿ ಬಂದಾಗೆಲ್ಲ? ಪೂರಿ ಇಡ್ಲಿ. ಪೂರಿ ಇಡ್ಲಿ. ಸೊ ದಿನ ಒಂದೊಂದು ಟ್ರೈ ಮಾಡ್ತೀರಾ? ಓಕೆ, ಎಲ್ಲ ಚೆನ್ನಾಗಿದೆ. ರೇಟು? ಓಕೆ, ದೊಡ್ಡ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ಕಡಿಮೆನೆ. ಓಕೆ, ಮೇನ್ ಕುಕ್ ಕಮ್ಮ ಓನರ್ ನೀವೇ? ಚಿಕ್ಕ ಹೋಟ್ಲಗಳೆಲ್ಲ ಕೆಲಸ ಬಿಟ್ಟಿದ್ರೆ ಮಾತ್ರ ಓನರ್ ಆಗ. ಯಾವ ಹೋಟ್ಲಿಗಾದ್ರು ಕೆಲಸ ಹೋಗಬೇಕು ಸರ್. ಏನಂದ್ರೆ ಕೆಲಸ ಗೊತ್ತಿದ್ರೆ ಓಟ ಮಾಡಬೇಕು. ಹಾಂ, ಇಲ್ಲಾಂದ್ರೆ ಬೇರೆ ಹೋಟ್ಲಿಗೆ ಕೆಲಸ ಹೋಗಬೇಕು. ಹಾಂ ಹಾಂ ಹಾಂ, ಹೋಟ್ಲಲ್ಲಿ ನೀವು ಕೆಲಸಗಾರ ಮೇಲೆ ಬಿಟ್ಬಿಟ್ಟು ನಾನು ಕೆಲಸ ಕೊಟ್ಕೊಡ್ತೀನಿ ಅಂದರೆ ಹೋಟ್ಲ್ ನಡೆಯಲ್ಲ. ಏನು ಸರ್ ತಮ್ಮ ಹೆಸರು ಆಗಿರಲಿ? ದಿವಾಕರ್. ದಿವಾಕರ್, ಯಾವ್ದು ಸರ್ ತಮ್ಮದು? ಕುಂದಾಪುರ. ಕುಂದಾಪುರ. ಓಕೆ, ಸೊ ಎಷ್ಟು ವರ್ಷದಿಂದ ಸರ್ ಈ ಹಳೆ ಹೋಟೆಲಿದು? ಇದು 5 ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ವಿ ಲಾಸ್ಟ್ ಟೈಮ್ ಮತ್ತೆ. ಹಾಂ ಹಾಂ, ಅವಾಗೆಲ್ಲ ತುಂಬ ಕಷ್ಟ ಆಗಿತ್ತು ಲಾಸ್ಟ್ ಹೋಗ್ತೀನಿ ಮತ್ತೆ. ಹಾಂ ಹಾಂ, ಇವಾಗೆಲ್ಲ ಹೋಟೆಲ್ಗಳು ಜಾಸ್ತಿ ಆಯ್ತು. ಹಾಂ ಹಾಂ, ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇದಕ್ಕೂ ಮುಂಚೆ ಹೋಟೆಲ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ವಿ? 93ರಿಂದ ಹೋಟೆಲ್ ಸೈಡಲ್ಲಿ. ಓ, 93ನೇ ಇಸವಿಯಿಂದ. ಹಾಂ ಹಾಂ, ಮಾದೂರು ಕರ್ನಾಟಕ. ಹಾಂ ಹಾಂ, ನಮ್ಮ ಅಣ್ಣಂದ್ರೆಲ್ಲ ಹೋಟೆಲ್ ಸೈಡಲ್ಲೇ. ಹಾಂ ಹಾಂ, ಈಗಲೂ ಅಲ್ಲಿದೆಯಾ ಹೋಟೆಲ್ಗಳು? ಹಾಂ, ಬಾರಸೋಳಿ ಇದೆ, ಮಾದೂರು ಇದೆ. ಸೊ ಅಲ್ಲಿ ನಿಮ್ಮ ಅಣ್ಣಂದ್ರೆಲ್ಲ ಮೇಂಟೈನ್ ಮಾಡ್ತಾರೆ? ಏನು ಓದಿದ್ರೆ ಸತ್ತ ಆಗಿರುತ್ತೆ ಓದಿರಲ್ಲ? ಹಾಂ, ಓದಿರೋದೇನು ಆವಾಗ ಓದಿಸಬೇಕಲ್ಲ. ಹಾಂ, 8ನೇ ಕ್ಲಾಸ್ ಓದಿದೆ. ಓಕೆ ಓಕೆ, ಸ್ಕೂಲ್ ಬಿಟ್ಟಿರೋ. ಹಾಂ ಹಾಂ ಹಾಂ, ಸ್ಕೂಲ್ ಬಿಟ್ಟು ಓಟ್ಲ ಕೆಲಸಕ್ಕೆ ಹೋಗಿರೋ. ಹಾಂ ಹಾಂ, ಅವಾಗ ಹೊರಗಡೆ ಪ್ರಪಂಚ ಕಷ್ಟ ನೋಡಿ ಮತ್ತೆ ಓದ್ಬೇಕನ್ಸ್ತು. ಹಾಂ, ಆಗಿಲ್ಲ. ಓಕೆ, ಹದಿನಾಲ್ಕು ವರ್ಷಕ್ಕೆಲ್ಲ ಹೊರಟೋಗ್ಬಿಟ್ಟಿದ್ವಿ. ಹಾಂ ಹಾಂ, ಅವಾಗ ಒಂದು ತಿಂಗಳು ಮಾಡಿದವಾಗ ಅಲ್ಲಿ ನಾವು ಪೂನಕ್ಕೆ ಹೋಗಿದ್ದೀವಿ. ಹಾಂ, 89ನಲ್ಲೇ ಹೋಗಿದ್ದೀವಿ ಬರೀ ಪೂನಾಗೆ. ಓಕೆ, ದೊಡ್ಡ ಹೋಟ್ಲುಗಳು. ಹಾಂ ಹಾಂ, ಅದು ಒಂದು ತಿಂಗಳ ಕೆಲಸದಲ್ಲೇ ನಮ್ಮ ಕಷ್ಟ ತಾಗ್ಬಿಡ್ತವೆ. ಹಾಂ, ಅವ್ರು ಆವಾಗ 500 ರೂಪಾಯಿ, ಆವಾಗಲೇ 500 ರೂಪಾಯಿ ಸಂಬಳ ಕೊಟ್ಟಾರೆ ಇಲ್ಲಿ ಪೂನಾದಲ್ಲಿ. ಪೂನದಲ್ಲಿ ಎಷ್ಟು? 80 89ರಲ್ಲಿ.
ನಮ್ಗೆ ಆವಾಗ ಅನಿಸ್ತಾ ಇತ್ತು ಎಂಬತ್ತೊಂಬತ್ತರಲ್ಲಿ ಓಕೆ ಆವಾಗ ಅನಿಸ್ತಾ ಇತ್ತು ಯಾರು ಆವಾಗ 14 ಇಯರ್ಸ್ ಅಷ್ಟೇ ಅಲ್ವಾ ಆವಾಗ ಅನಿಸ್ತಾ ಇತ್ತು ಯಾರು ಬರ್ತಾರೆ ಚಿಕ್ಕ ಏಜಲ್ಲಿ ಹೋಟ್ಲ ಕೆಲಸ ಮಾಡಬಾರ್ದು ಯಾರು ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ನಮಗೆ ವಾ ಭಯದಲ್ಲೇ ಕೆಲಸ ಮಾಡ್ತಾ ಇದ್ರೆ ಭಯದಲ್ಲ ಈಗ 500 ರೂಪಾಯಿ ಇದೆ ಅಲ್ಲ ಸ್ಕೂಲ್ ಫೀಸ್ ಕಟ್ಟಕ್ಕಾಗತ್ತಲ್ಲ ಕರೆಕ್ಟ್ ಕರೆಕ್ಟ್ ಯಾರು ಕರ್ಕೊಂಡು ಹೋಗ್ಲಿ ನಾವು ಹೋಗಿ ಮತ್ತೆ ಸ್ಕೂಲಿಗೆ ಜಾಯ್ನ್ ಆಗ್ತೀವಿ ಅಂತ ಓಹೋ ಬಂದಿದ್ರು ಇವರು ಚಿಕ್ಕವ್ರನ್ನೆಲ್ಲ ಔಷಧಿ ಇಟ್ಬಿಟ್ಟಾರೆ ಫೈನ್ ಆಗ್ತಾರಲ್ಲ ಅನ್ನೋ ಕಾರಣಕ್ಕೆ ಅವ್ರು ಮತ್ತೆ ಅದ್ರ ನಂತರ ಹೊರಟ್ರಿ ಓದು ಇಷ್ಟ ಇದ್ದು ಕೂಡ ಅನಿವಾರ್ಯವಾಗಿ ಮಾಡೋಕ್ಕಾಗಲಿಲ್ಲ ನೀವು ಓದೋದಂದ್ರೆ ಭಾಳ ಇಷ್ಟ ಅಂದರೆ ಯಾಕಂದ್ರೆ ಕಾದಂಬರಿಗಳೆಲ್ಲ ಓದ್ತೀವಲ್ಲ ಅದು ಒಂದು ಬುಕ್ ಇಟ್ಕೊಂಡ್ರೆ ನಾವು ರಾತ್ರಿ ನಿದ್ರೆನೂ ಮಾಡಲ್ಲ ಓಹೋ ಈಗ ಆ ಓದಲಿಲ್ಲ ಅಂತೇಳಿ ಕಾದಂಬರಿಗಳನ್ನ ಓದೋ ಅಭ್ಯಾಸ ಇಟ್ಕೊಂಡಿದ್ದೀರಾ ಮೊದಲು ಓದ್ತಾ ಇದ್ದೀವಿ ಈ ಕೆಲಸಗಳ ಈ ಕೆಲಸದ ಮಧ್ಯೆ ಅದಾಗಲ್ಲ ಈ ಕಷ್ಟ ನ್ಯೂಸ್ ಪೇಪರ್ ಓದೋಕ್ಕೂ ಟೈಮ್ ಸೊ ನಿಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಸರ್ ಇವಾಗ ಒಳ್ಳೆ ಪಿಂಕ್ ಸ್ಯಾರಿ ಇದಲ್ಲ ಅವರ ಸಾರಿ ಅಲ್ಲ ಇದು ಕಟ್ಕೊಂಡಿದ್ದಾರಲ್ಲ ಅವರಾ ಓಕೆ ಓಕೆ ಅವರು ನಾವು ನಡೆಸ್ತಾ ಇದ್ದೀವಿ ಏನು ಬೆಂಗಳೂರು ಜೀವನ ಏನೋ ಗಂಡ ಹೆಂಡತಿ ಮಕ್ಕಳ ಸ್ಕೂಲಿಗೆ ಸಂಸಾರಕ್ಕೆ ಸಾಕು ಕೆಲಸ ಗೊತ್ತಿದ್ದಾರೆ ಕೆಲಸ ಗೊತ್ತಿಲ್ಲದ ಹೋಟ್ಲ್ ಮಾಡಿದವ್ರು ದುಡ್ಕೊಂಡು ಹೋಗ್ತಾರೆ ಈಗ ನಿಮಗೆ ಮಕ್ಕಳು ಸರ್ ಇಬ್ಬರು ಮಕ್ಕಳು ಸೊ ಅವ್ರನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರಾ ಈಗ ನೈನ್ತು ಹಾಸ್ಟೆಲ್ ಸೇರಿಸಿದ್ದೀನಿ ಫೋರ್ತ್ ಆಗಿ ಫೋರ್ತ್ ಹೋಗ್ತು ಫೋರ್ತ್ ಮುಗ್ದು ಓಕೆ ಓಕೆ ಅಮ್ಮ ನಮಸ್ಕಾರ ಏನಮ್ಮ ತಮ್ಮ ಹೆಸರು ನಾಗಲಕ್ಷ್ಮಿ ಅವರು ಯಾವ ಊರಮ್ಮ ತಮ್ಮದು ಕುಂದಾಪುರ ಕುಂದಾಪುರ ಸೊ ಈ ಹೋಟೆಲ್ನ ಕೆಲಸಗಾರರು ಓನರು ಎಲ್ಲ ನೀವೇ ಮುಂಚೆ ಏನು ಮಾಡಿದ್ರಿ ಮರಿಯಪ್ಪನ ಪಾಳ್ಯದಲ್ಲಿ ಎಲ್ಲಿ ಹಾಂ ಹೌದು ಅಂದರೆ ನೀವು ಬೇಕರಿ ಇಟ್ಟಿದ್ದೀರಾ ಓಕೆ ಓಕೆ ಸೊ ಅದನ್ನು ಬಿಟ್ಟು ಇವಾಗ ಈ ಹೋಟೆಲ್ ಸ್ಟಾರ್ಟ್ ಮಾಡಿದ್ರಿ ಓಕೆ ಹಾಂ ಹಾಂ ಹಂಗಾಗಿ ಇಲ್ಲಿ ಬಂದು ಇದು ಮೇಂಟೈನ್ ಮಾಡೋದೇನು ನಿಮಗೇನು ಹೊಂದ್ಕೊಳ್ಳೋದೇನು ಕಷ್ಟ ಆಗಲಿಲ್ಲ ಓಕೆ ಏನಮ್ಮ ನಿಮ್ಮ ಹೋಟೆಲ್ ವಿಶೇಷ ಆ್ಯಕ್ಚುಲಿ ಇಡ್ಲಿ ವಡೆ ರೈಸ್ ಬಾತ್ ಪುಳಿಯೋಗರೆ ಚಿತ್ರಾನ್ನ ಹಾಂ ಹಾಂ ದೋಸೆ ಓಕೆ ಪೂರಿ ಓಕೆ ಮಧ್ಯಾಹ್ನ ಏನು ಮಾಡ್ತೀರಾ ಅನ್ನ ಸಾಂಬಾರು ಚಪಾತಿ ಪರೋಟೆ ಮೊಸರನ್ನ ಇವಾಗ ಮೊಸರನ್ನ ಓಕೆ ಇದು ಪ್ರೈಸ್ ಎಲ್ಲ ಹೇಗಿದೆ ಅಮ್ಮ ನಿಮ್ಮ ಹೋಟೆಲಲ್ಲಿ ಓಕೆ ಸೊ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ರೀಸನಬಲ್ ಪ್ರೈಸ್ ಸೊ ಮೋಸ್ಟ್ಲಿ ಎಲ್ಲ ನೀವು ಲೇಡೀಸ್ಗಳೇ ಮಾಡೋದ್ರಿಂದ ಒಂದೇ ಟೇಸ್ಟ್ ಇರುತ್ತೆ ಅನ್ಕೋತೀನಿ ಓಕೆ ಓ ಅಂದರೆ ಬಟನ್ ಚೇಂಜ್ ಮಾಡಲ್ಲ ಪದೇ ಪದೇ ಸೊ ನಿಮ್ಮ ಯಜಮಾನ್ರೇ ಆಗಿರೋದ್ರಿಂದ ಸರಿ ಸರಿ ಸೊ ಮೋಸ್ಟ್ಲಿ ನೀವು ಎಲ್ಲ ಇದೇ ಫುಡ್ ಯೂಸ್ ಮಾಡ್ತೀರಾ ಅನ್ಸುತ್ತೆ ನೀವು ಸೋಡಾ ಕೆಮಿಕಲ್ ಇವೆಲ್ಲ ಏನು ಯೂಸ್ ಮಾಡಲ್ಲಮ್ಮ
ಕೆಲವರು ರೈಸಿಗೆಲ್ಲ ಸೋಡಾ ಹಾಕ್ತಾರೆ, ನಾವು ಸೋಡಾ ಹಾಕಲ್ಲ. ಯಾಕಂದ್ರೆ ಹತ್ತು ಅದನ್ನೇ ಊಟ ಮಾಡಬೇಕು, ಆರೋಗ್ಯವೇ ಬರಲ್ಲ. ಸೋಡಾ ಹಾಕಿ ಮಾರಿದ್ರೆ ಏನ್ ಪ್ರಯೋಜನ ಬರಲ್ಲ, ಯಾಕಂದ್ರೆ ಎರಡು ರೈಸ್ ತಗೊಳ್ಳೋಣ, ಒಂದು ರೈಸ್ ತಗೊಂಡ್ರೆ ಏನ್ ಪ್ರಯೋಜನ? ಕರೆಕ್ಟ್. ಸೊ ಹೋಟೆಲ್ ಅವ್ರಿಗೆ ಲಾಸ್ ಅದ ಆಕ್ಚುಲಿ. ನೋಡಿ, ಸತ್ಯಾಂಶನ ಅರ್ಥ ಮಾಡ್ಕೊಂಡಿಲ್ಲ ತುಂಬಾ ಜನ. ಓಕೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇವಾಗ ಒಂದು ರೈಸ್ ತಗೊಳ್ಳಿ, ಎರಡು ರೈಸ್ ತಗೊಳ್ಳಿ. ಕರೆಕ್ಟ್. ವ್ಯಾಪಾರ ಚೆನ್ನಾಗಿರುತ್ತೆ. ಕರೆಕ್ಟ್. ಆರೋಗ್ಯವೂ ಚೆನ್ನಾಗಿರುತ್ತೆ. ಸೊ ಜನ ನಿಮ್ಮನ್ನು ನಂಬಿ ಬರ್ತಾರೆ, ಒಳ್ಳೆ ಫುಡ್ ಸಿಗುತ್ತೆ ಅಂತ. ಓಕೆ, ಸರಿ ಸರಿ. ಸೊ ನಿಮ್ಮ ಹೋಟೆಲಿಗೆ ಬರಬೇಕಂದ್ರೆ ಹೇಗಮ್ಮ ಲ್ಯಾಂಡ್ ಮಾರ್ಕ್ ಆ್ಯಕ್ಚುಲಿ? ಮುದ್ದೈನ್ ಪಾಳೆ ಮೇನ್ ರೋಡ್, ಭಾರತ್ ಪೆಟ್ರೋಲ್ ಬಂಕ್ ಪಕ್ಕ. ಓಕೆ ಓಕೆ. ಟೈಮಿಂಗ್ಸ್ ಏನಮ್ಮ ನಿಮ್ಮ ಹೋಟೆಲ್ ಆ್ಯಕ್ಚುಲಿ? ಓಕೆ, ಮಧ್ಯಾಹ್ನ ಅನ್ನ ಸಾಂಬಾರು, ಚಪಾತಿ, ಪರೋಟಾ, ಮೊಸರನ್ನ. ಓಕೆ, ಎಷ್ಟು ಗಂಟೆ ತನಕ ಇರುತ್ತೆ ಮಧ್ಯಾಹ್ನ? ಮೂರುವರೆ ನಾಲ್ಕು ಗಂಟೆ. ಓಕೆ, ಕೊನೆ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ? ಸೊ ಏನು ಏನು ಕಮೆಂಟ್ ಕೊಡ್ತಾರೆ, ಏನು ಒಪಿನಿಯನ್ ಹೇಳ್ತಾರೆ? ಓಕೆ, ಒಳ್ಳೆ ಫುಡ್ ಅಂತ. ಹಾಂ ಹಾಂ. ಕೇಳಿದ್ರಲ್ಲ ಆತ್ಮೀಯರೆ, ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ನಲ್ಲಿ ಹೇಗಿರುತ್ತೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಅಂತ. ಸೊ ನೀವು ಕೂಡ ಈ ಅದ್ಭುತವಾದ ಊಟ ಮತ್ತು ತಿಂಡಿಯನ್ನು ಸವಿಯೋದಕ್ಕೆ ಖಂಡಿತ ಬನ್ನಿ. ಸೊ ತಿಂದ ನಂತರ ನಿಮ್ಮ ಒಪಿನಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ನೀವು ಈ ಹೋಟೆಲ್ಗೆ ಬರೋದು ತುಂಬ ಸುಲಭ. ದೀಪಾ ಕಾಂಪ್ಲೆಕ್ಸಿಂದ ಸ್ಟ್ರೈಟ್ ಹಾಗೆ ಡೌನ್ ಇಳಿದ್ರೆ ಅದೇ ಮುದ್ದೈನ್ ಪಾಳ್ಯದ ಮುಖ್ಯ ರಸ್ತೆಗೆ ಬರುತ್ತೆ. ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ರಿಲಯನ್ಸ್ ಮಾರ್ಟ್ ಬರುತ್ತೆ, ಹಾಗೆ ಮುಂದೆ ಬಂದರೆ ಭಾರತ್ ಪೆಟ್ರೋಲ್ ಬಂಕ್ ಬರುತ್ತೆ. ಆ ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರೋದೇ ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್. ಸೊ ಖಂಡಿತ ಬನ್ನಿ. ಸೊ ಮತ್ತೆ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.